ಜಗತ್ತಿನಲ್ಲಿ ಅತಿ ಸುಂದರವಾದ ಗಿಟ್ಟದಾದ ಮತ್ತು ಅತಿ ಹೆಚ್ಚು ಔಷಧೀಯ ಗುಣದ ಹಾಲು ನೀಡುವ ಮತ್ತು ಧಾರ್ಮಿಕವಾಗಿಯೂ ಮಹತ್ವ ಹೊಂದಿದ ಗೋತಳಿ ಪುಂಗನೂರು. ಆಂಧ್ರಪ್ರದೇಶದ ಚಿತ್ತೂರು ಮೂಲದ ಈ ತಳಿ ಅಳಿವಿನ ಅಂಚಿನಲ್ಲಿದ್ದು ಕೆಲವೇ ನೂರರಷ್ಟು ಹಸುಗಳು ಮಾತ್ರ ಭಾರತದಲ್ಲಿ ಉಳಿದುಕೊಂಡಿವೆ. ತಿರುಪತಿ ಶ್ರೀನಿವಾಸನಿಗೆ ನಿತ್ಯ ಅಭಿಷೇಕ ನೈವೇದ್ಯಕ್ಕೆ ಸಲ್ಲಿಕೆಯಾಗುವ ಹಾಲು ಕೂಡ ಇದೇ ತಳಿಯದ್ದು. ವಿಶೇಷತೆಗಳು. ಈ ಜಾತಿಯ ಹಸುವಿನ ಹಾಲಿನಲ್ಲಿ ಅಧಿಕ ಕೊಬ್ಬಿನಾಂಶ ಇರುತ್ತದೆ. ಸಾಮಾನ್ಯವಾಗಿ ಹಸುವಿನ ಹಾಲಿನಲ್ಲಿ ಶೇಕಡ 3-3.5% ಕೊಬ್ಬಿನಾಂಶ ಇದ್ದರೆ ಪುಂಗನೂರು ಹಸುವಿನ ತಳಿಯ ಹಾಲು ಶೇಕಡ 8% ಕೊಬ್ಬಿನಾಂಶ ಹೊಂದಿರುತ್ತದೆ. ಈ ತಳಿಗಳು ಬಿಳಿ ಮತ್ತು ತಿಳಿ ಬೂದು ಬಣ್ಣದಲ್ಲಿರುತ್ತವೆ. ಅಗಲವಾದ ಹಣೆ, ಚಿಕ್ಕ ಕೊಂಬುಗಳನ್ನು ಈ ಹಸುಗಳು ಹೊಂದಿರುತ್ತವೆ. ಸರಾಸರಿ 70-90 cm ಎತ್ತರ ಮತ್ತು 115-200 kg ತೂಕವನ್ನು ಪುಂಗನೂರು ಗೋತಳಿ ಹೊಂದಿರುತ್ತದೆ. ಈ ಹಸುಗಳು ದಿನಕ್ಕೆ 3-5 liter ಹಾಲು ಕೊಡುತ್ತವೆ. ಈ ಆಕಳುವಿನ ಹಾಲಿನ ಬೆಲೆ ಲೀಟರ್ಗೆ 250 ರೂಪಾಯಿಗಳು. ಪುಂಗನೂರು ತಳಿಯ ಹಸುಗಳಿಗೆ ಲಕ್ಷಾಂತರ ರೂಪಾಯಿಯ ಬೇಡಿಕೆ ಇದೆ. ಕೇವಲ 5 ತಿಂಗಳ ಕರುಗಳಿಗೆ ಲಕ್ಷಾಂತರ ರೂಪಾಯಿಯ ಬೆಲೆ ಇದೆ. ಈ ತಳಿಯ ಗೋವುಗಳನ್ನ ಗೃಹ ಪ್ರವೇಶ ಹಾಗೂ ಇತ್ಯಾದಿ ಸಭೆ ಸಮಾರಂಭಗಳಲ್ಲಿ ಪೂಜೆಗಾಗಿ ಕರೆತರುವ ವಾಡಿಕೆ ಇದೆ. ಪುಂಗನೂರು ತಳಿಯ ಹುಟ್ಟೂರು ಚಿತ್ತೂರು ಜಿಲ್ಲೆಯ ಪುಂಗನೂರು. ಅಲ್ಲಿಯ ರಾಜರು ಈ ತಳಿಗಳನ್ನ ಅಭಿವೃದ್ಧಿಪಡಿಸಿದರೆಂದು ಪ್ರತೀತಿ. ಪುಂಗನೂರು ತಳಿಯ ಹಸುಗಳು ಉತ್ತಮ ಹೈನುಗಾರಿಕಾ ತಳಿಗಳು ಮಾತ್ರವಲ್ಲದೆ ಉಡಿಮಣ್ಣಿನ ಭೂಮಿಯಲ್ಲಿ ಉತ್ತಮ ಕೆಲಸಗಾರ ತಳಿ ಕೂಡ ಹೌದು. ಭಾರತೀಯ ಗೋವಂಶದ ಅಳಿವಿನಂಚಿಗೆ ಅತ್ಯಂತ ವೇಗವಾಗಿ ಜಾರುತ್ತಿರುವ ತಳಿಗಳಲ್ಲಿ ಪುಂಗನೂರು ಕೂಡ ಒಂದು. ಒಂದು ಕಾಲದಲ್ಲಿ ಆಂಧ್ರಪ್ರದೇಶದ ವಯಲ್ಪಾಡು, ಮದನಪಲ್ಲಿ, ಪಲಮನೇರ್ ಪ್ರಾಂತ್ಯಗಳಲ್ಲಿ ವ್ಯಾಪಕವಾಗಿ ಮನೆ ಮನೆಗಳಲ್ಲಿ ತುಂಬಿದ್ದ ಗೋತಳಿ ಇದು. ಇಂದು ಈ ತಳಿ ತನ್ನ ಹುಟ್ಟೂರಿನಲ್ಲಿಯೇ ಬೆರಳೆಣಿಕೆಯ ಸಂಖ್ಯೆಗಿಳಿದಿದೆ.